ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಚಿಲ್ಲಿ ಚಿಕನ್. ಇದು ರಿಕ್ವೆಸ್ಟೆಡ್ ವಿಡಿಯೋ. ನನಗೆ ಹೆಸರು ನೆನಪಾಗ್ತಿಲ್ಲ ಅವ್ರ ಹೆಸರು, ಬಟ್ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿದರು ಚಿಲ್ಲಿ ಚಿಕನ್ ಮಾಡಿ ತೋರಿಸಿ ಅಂತ. ಸೊ ಮಾಡ್ತಾ ಇದ್ದೀನಿ, ಹೇಗೂ ಫ್ರೀ ಇದೆ. ಇದು ಬಂದು 1/2 ಕಿಲೋ ಚಿಕನ್ ತೊಗೊಂಡಿದ್ದೀನಿ. ನೀವು ಬೋನ್ಲೆಸ್ ಆದರೂ ತೊಗೋಬೋದು, ಆ್ಯಸ್ ಯು ವಿಶ್. ಮತ್ತು ಹಸಿರು ಮೆಣಸಿನ್ಕಾಯಿ, ಹೆಸ್ರಿಗೆ ತಕ್ಕನಂಗೆ ಚಿಲ್ಲಿ ಹಾಕಿ ಮಾಡೋದು. ಸೊ ಚಿಲ್ಲಿ ಚಿಕನ್ ಅಂದರೆ ಚಿಲ್ಲಿ ಇಲ್ಲದೆ ಆಗೋದೇ ಇಲ್ಲ. ಹಸಿರು ಮೆಣಸಿನ್ಕಾಯಿ ನೋಡಿ, 1/2 ಕಿಲೋಗೆ ಒಂದು 6 ತೊಗೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, ಪುದೀನ ಸೊಪ್ಪು, ಗರಂ ಮಸಾಲ 1 1/4 ಚಮಚ, ಅರಿಶಿನ 1/4 ಚಮಚಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ, ಸಾಕು. ಅದಕ್ಕಿಂತ ಜಾಸ್ತಿ ತೊಗೊಳ್ಳಿಕ್ಕೆ ಹೋಗ್ಬಿಡಿ. ಇದು ಬಂದು ಎಣ್ಣೆ, ರೈಸ್ ಬ್ರ್ಯಾಂಡ್ ಆಯಿಲು ನೋಡಿ, ಚಕ್ಕೆ ಇಷ್ಟುದ್ದು ಪೀಸ್ ತೊಗೊಂಡಿದ್ದೀನಿ 2 ಇಂಚು, ಸಾಕು. ಲವಂಗ ಬಂದು 4 ತೊಗೊಂಡಿದ್ದೀನಿ, 4 ಲವಂಗ. ಶುಂಠಿ ಬೆಳ್ಳುಳ್ಳಿ, ಶುಂಠಿ ಬಂದು 1/2 ಇಂಚು ಇಷ್ಟು, ಅಂದರೆ ಈಗಿಟ್ಕಿನ್ನ ಇಷ್ಟು ಶುಂಠಿ 1/2 ಇಂಚು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಬಂದು 2 ಗೆಡ್ಡೆಗಿನ್ನ ಸ್ವಲ್ಪ ಕಡಿಮೆ. ನೀವು ಚಿಕ್ಕದಿದ್ದರೆ 2 ಗೆಡ್ಡೆ ಆರಾಮಾಗಿ ಹಾಕ್ಕೊಂಬಿಡಿ. ಯೂಶ್ವಲಿ ಚಿಲ್ಲಿ ಚಿಕನ್ಗೆ ಯಾರೂ ಟೊಮೆಟೊ ಹಾಕೋದಿಲ್ಲ, ನಿಂಬೆಹಣ್ಣು ಹಾಕ್ತಾರೆ. ಸೊ ಇದು ಕರಿಬೇವು, ಇದು ಕಸ್ತೂರಿ ಮೇತಿ. ಮೊದಲಿಗೆ ಒಂದು ಜಾರ್ಗೆ, ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು, ಚಕ್ಕೆ, ಇವನ್ ಚಕ್ಕೆ ಲವಂಗ ಕೂಡ ಹಾಕ್ಕೊಳ್ಳಿ. ಮತ್ತು ಈ ಕೊತ್ತಂಬರಿ, ಪುದೀನ ಸೊಪ್ಪು ಎಲ್ಲ ಹಾಕ್ಕೊಂಬಿಡಿ. ಈರುಳ್ಳಿ ಏನು ಬೇಡ, ಏನಿದೆ ಹಸಿರು ಮೆಣಸಿನ್ಕಾಯಿ ಏನಿದೆ ಇದು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಹಾಂ ಫ್ರೆಂಡ್ಸ್, ನನಗೆ ನೆನಪಿಲ್ಲ ಮೆಣಸು ಹೇಳಿದ್ನೋ ಹೇಳಿಲ್ವೋ ನನಗೆ ನೆನಪಾಗ್ತಿಲ್ಲ. ಸೊ ಅದಕ್ಕೆ ಈ ಒಂದು ಸತಿ ಹೇಳ್ತಾ ಇದ್ದೀನಿ, ಮೆಣಸು ಕೂಡ ಬೇಕಾಗುತ್ತೆ 1 ಟೇಬಲ್ಸ್ಪೂನ್, ಇದು ಆಪ್ಷನಲ್ಲು. ಈವನ್ ಕ್ಯಾಪ್ಸಿಕಮ್ ಹಾಕ್ತಾರೆ, ಕ್ಯಾಪ್ಸಿಕಮ್ ಹಾಕಿದ್ರೆ ಓವರ್ ಅಸಿಡಿಟಿ ಆಗಿಬಿಡುತ್ತೆ ಅಕಾರ್ಡಿಂಗ್ ಟು ಮೀ. ಸೊ ನಾನು ಕ್ಯಾಪ್ಸಿಕಮ್ ಹಾಕದೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಸ್ಟವ್ ಹಚ್ಚಿ ಈ ಕಸ್ತೂರಿ ಮೇತಿ ಏನಿದೆ ಅದನ್ನು ಸ್ವಲ್ಪ ಸಣ್ಣ ಊರಿನಲ್ಲಿ ಉರ್ಕೊಳ್ಳೋಣ, ಬೆಚ್ಚಗೆ ಮಾಡ್ಕೊಳ್ಳೋಣ. ಈ ಮೇತಿ ಹೀಗೆ ಮುಟ್ಟಿದ್ರೆ ಪುಡಿ ಆಗಬೇಕು, ಅಷ್ಟಿದ್ರೆ ಸಾಕು. ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ತೆಗೆದಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಯಲ್ ಹಾಕಿ, ನೋಡಿ ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ಳಿ. ಸೈಡಲ್ಲಿ ಅದು ಏನು ಹೇಳ್ತಾರೆ ಈರುಳ್ಳಿ ಅದೆಲ್ಲ ಹಾಕ್ತಾ ಇರಲಿ, ಅಷ್ಟರಲ್ಲಿ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಿದೆ, ಚಿಕನ್ ಹಾಕಿ ಉರ್ಕೊಳ್ಳೋಣ ಚೆನ್ನಾಗಿ. ನಾವು 1/2 ಕೆಜಿ ಎಲ್ಲ ಮಾಡ್ತಾ ಇರೋದು, ನೋಡಿ ಉಪ್ಪು ಹಾಕ್ಕೊಳ್ಳಿ, ತುಂಬ ಕಡಿಮೆ ಹಾಕ್ಕೊಳ್ಳಿ, ಒಂದೇ ಒಂಚೂರು ಅರಿಶಿನ ಸ್ವಲ್ಪ. ನೋಡಿ, ಅದು ನೀರು ಏನು ಎಲ್ಲ ಸುಂಡಿದೆ, ಒಂದೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸುಮ್ಮನೆ ಜಸ್ಟು ಕ್ಲೋಸ್ ಮಾಡ್ಕೊಳ್ಳಿ ಲಿಡ್ನ. ಏನಕ್ಕಪ್ಪ ಅಂದರೆ ಚಿಕನ್ ಚೆನ್ನಾಗಿ ಬೇಯಲಿ ಅಂತಷ್ಟೇ, ಇದೊಂದು ರೀಸನ್ನು. ಇಲ್ಲಾಂದರೆ ಡೈರೆಕ್ಟ್ ಕೂಡ ಹಾಕ್ಬೋದು, ಅದರಲ್ಲೇ ಬೇಯಿಸ್ತೀನಿ ಅಂದರೆ ಇದು ಚಿಲ್ಲಿ ಚಿಕನ್ ಡ್ರೈ ಆಗಿರೋದ್ರಿಂದ. ಸೊ ಇದೊಂದು ಪ್ರೊಸೀಜರ್ ಫಾಲೋ ಮಾಡಬೇಕಷ್ಟೇ. ಕ್ಲೋಸ್ ಮಾಡ್ತಾ ಇದ್ದೀನಿ, ನಾನೇನು ಕೂಗಿಸ್ಕೊಳ್ತಾ ಇಲ್ಲ, ಜಸ್ಟು ಒಂದು 5-6 ನಿಮಿಷ ಬೆಂದರೆ ಸಾಕು. ಪ್ರೆಷರ್ನ ತಕ್ಕೊಳ್ಬೇಕಂದ್ರೆ ಡೈರೆಕ್ಟಾಗಿ ಹಾಕ್ಕೊಬೋದು. ಈ ರೀಸನ್ ಗೊತ್ತಲ್ವ ಏನಕ್ಕೆ ಅಂತ, ಚಿಕನ್ ಚೆನ್ನಾಗಿ ಬೇಯಲಿ ಅಂತ. ನಾವು ಹಾಗೆ ಡೈರೆಕ್ಟ್ ಬಾಂಡ್ಲಿಲಿ ಹಾಕಿ ಮಾಡ್ತೀನಿ ಅಂದರೆ ಲಾಂಗ್ ಪ್ರೊಸೀಜರ್ ಆಗುತ್ತೆ. ಸೊ ಇದೊಂದು ರೀಸನ್ ಅಷ್ಟೇ. ನೋಡಿ, ಸ್ವಲ್ಪ ಪ್ರೆಷರ್ ಬರೋ ಮುಂಚೆನೇ ತೆಗೆದಿದ್ದೀನಿ, ಚಿಕನ್ ಸ್ವಲ್ಪ ಮಟ್ಟಕ್ಕೆ ಬೆಂದಿದ್ರೆ ಸಾಕು. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ. ನೋಡಿ, ಈರುಳ್ಳಿ ಇನ್ನೇನು ಆಗ್ತಿದೆ ಈಗ ನೋಡಿ, ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಬಿಡೋಣ ಫುಲ್ ಕಂಪ್ಲೀಟಾಗಿ. ಈಗ ಈ ಥರ ತಿರುಕೊಳ್ಳೋಣ, ಸೂಪರ್ ಸ್ಮೆಲ್ ಬರ್ತಿದೆ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದು. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಕೊಂಡು ಬಾಡಿಸ್ಕೊಳ್ಳಿ ಅದನ್ನು.